ಪ್ರೈಸ್ ಗಾಡ್ ಶಾಲೋಮ್ ಎಲ್ಲರಿಗೂ ಯೇಸು ಕ್ರಿಸ್ತ ನಾಮದಲ್ಲಿ ಬಿಗ್ ಜೆ ವಾಣಿಯ ಗ್ರೇಸ್ ರೆವಲ್ಯೂಷನ್ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಪ್ರೀತಿಯಿಂದ ಸ್ವಾಗತ ಮಾಡ್ತೀನಿ. ನಾನು ಡಾಕ್ಟರ್ ಸುದೀಪ್ ಡಿಮೆಲೋ, ನನ್ನ ಜೊತೆ ಇದ್ದಾರೆ ಪಾಶ್ ಆಲ್ಫೋನ್ಸ್ ಡಿಮೆಲೋ. ನಾವು ಗ್ರೇಸ್ ಆ್ಯಂಡ್ ಟ್ರೂತ್ ಮಿನಿಸ್ಟ್ರೀಸ್ ಶಿವಮೊಗ್ಗದಿಂದ. ಬನ್ನಿ, ರಾತ್ರಿ ನಾವು ದೇವರ ವಾಕ್ಯ ಕೇಳಕ್ಕೆ ಹೋಗೋಣದಕ್ಕಿಂತ ಮುಂಚೆ ನಾವು ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡೋಣ. ಪ್ರಾರ್ಥನೆ ಮಾಡಿಕೊಳ್ಳುವ. ಸರ್ವಶಕ್ತನಾ ತಂದೆಯಾದ ಪರಲೋಕದಲ್ಲಿನ ಪರಿಶುದ್ಧ ನಾಮ ಸ್ತೋತ್ರವಾಗಲಿ. ಅಪ್ಪ, ಈ ರಾತ್ರಿ ವೇಳೆ ಸ್ವಾಮಿ ನಿನ್ನ ಸಂಧಾನದಲ್ಲಿ ವಾಕ್ಯವನ್ನು ಧ್ಯಾನ ಮಾಡಲಿ ಬಂದೇವೆ. ಪರಿಶುದ್ಧಾತ್ಮ ದೇವರೇ, ನೀನು ಮಾತಾಡಬೇಕಾಗಿ ಪ್ರಾರ್ಥನೆ ಮಾಡ್ತೇನೆ. ಮಾತಾಡುವ ದೇವ್ ನೀನು, ಕೇಳುವ ಪ್ರತಿಯೊಬ್ಬ ಜನರ ಹೃದಯವನ್ನು ಬಲ್ಲ ದೇವರಾಗಿ ಸ್ತೋತ್ರ. ಅವರ ಬೇಕಾದ ಅಗತ್ಯಕ್ಕೆ ಬೇಕಾದ ವಾಕ್ಯಗಳ ಮೂಲಕ ಮಾತಾಡು ಸ್ವಾಮಿ. ಪ್ರತಿಯೊಬ್ಬರ ಕರ್ತನೆ ಆತ್ಮೀಯ ಮನೋರಥರ ಬೆಳೆದಲ್ಪಡಬೇಕು ಸ್ವಾಮಿ. ಕರ್ತನೆ, ಯಾರ್ಯಾರಿಗೂ ರಕ್ಷಣೆ ಬೇಕೋ ಅವ್ರಿಗೆ ರಕ್ಷಣಾ ವಾಕ್ಯದ ಮೂಲಕ ಮಾತಾಡು ಸ್ವಾಮಿ. ಯಾರು ಸ್ವಸ್ಥ ಬೇಕೋ ಸ್ವಸ್ಥತೆಯ ವಾಕ್ಯವನ್ನು ಮೂಲಕ ಮಾತಾಡು. ಯಾಕಂದರೆ ನಿನ್ನ ವಾಕ್ಯ ದೂತನ ಎಂಬತ್ತು ಹೋಗಿ ಸ್ವಸ್ಥ ಉಂಟು ಮಾಡ್ದಾಗಿದ್ದಾರೆ ಸ್ವಾಮಿ. ಯಾರಿಗೆ ಕರ್ತನೆ ಕಷ್ಟದ ಪರಿಹಾರ ಅಂತ ಪರಿಹರಿಸುವ ವಾಕ್ಯಗಳ ಮೂಲಕ ಮಾತಾಡಬೇಕಾಗಿ ಪ್ರಾರ್ಥನೆ ಮಾಡ್ತೇನೆ. ವೀಕ್ಷಿಸುವ ಪ್ರತಿಯೊಬ್ಬ ದೇವಚಂದ್ರನು ಆಶೀರ್ವಿಸು, ಅವರ ಅಗತ್ಯತೆಗಳು ಸಂಧಿಸಲ್ಪಡಲಿ, ಅವರ ಕಷ್ಟವು ನಿವಾರಿಸಲ್ಪಡಲಿ. ಅವರ ಪ್ರಾರ್ಥನೆಗೆ ಸೋತ್ರ ದಯಪಾಲಿಸಬೇಕಾಗಿ ಪ್ರಾರ್ಥನೆ ಮಾಡ್ತೇನೆ. ನೀನು ಕರ್ತನೆ ಕಣ್ಣೀರು ಒರೆಸುವ ದೇವರು, ಅಪಾತಂದರೆ ಕರುಣೆಯ ಉಳ್ಳ ದೇವರು. ಅಪಾತಂದನೆ ಅಪಾರವಾದ ಕೃಪೆಯಿಂದ ಪ್ರತಿಯೊಬ್ಬರನ್ನು ಕರ್ತನೆ ಆವರಿಸಿಕೊಂಡು ನಿನ್ನ ಬಳಿ ಕರೆಯೋ ದೇವರಾಗಿದ್ದು ಸ್ತೋತ್ರ. ನಿನ್ನ ಬಳಿ ಬಂದರೆ ಒಬ್ಬರಿಗೆ ತಳ್ಳಿಬಿಡೋ ದೇವರಲ್ಲ ಸ್ವಾಮಿ. ಪ್ರತಿಯೊಬ್ಬರನ್ನು ಆಶೀರ್ವಿಸು. ಈ ಒಂದು ಪ್ರಾರ್ಥನೆ ಎಲ್ಲ ಭಾಗವನ್ನು ನೀನು ಆಶೀರ್ವಿಸು. ನೀ ಅಂದರೆ ಮಹಿಮೆ ಒಂದು ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿಕೊಂಡಿದ್ದ ತಂದೆ. ಆಮೆನ್. ಆಮೆನ್. ದೇವರು ಒಳ್ಳೆಯವನಾಗಿದ್ದಾನೆ. ಆಮೆನ್. ಮತ್ತು ಯಾವಾಗಲೂ ಆತನು ಒಳ್ಳೆಯದನ್ನೇ ಮಾಡುವ ದೇವರಾಗಿದ್ದಾನೆ. ಆಮೆನ್. ಆಮೆನ್. ನಾವು ನೋಡ್ತೇವೆ ಪಾಸ್ಟರ್ ಯೇಸು ಸ್ವಾಮಿಯ ಫಸ್ಟ್ ಮಿರಾಕಲ್. ಯೇಸು ಸ್ವಾಮಿ ಮಾಡಿದ ಮೊದಲನೆಯ ಅದ್ಭುತ ಏನದು? ಕಾನಾ ಊರಿನಲ್ಲಿ ನೀರು ದಾಶಸ್ತ್ರ ಮಾಡಿದ ಕೊರತೆ ನೀಗಿಸಿರುವುದು. ಆಮೆನ್. ಆಮೆನ್. ನನ್ನ ಪ್ರೀತಿ ದೇವ ಜನರೆ, ಹಳೆ ಒಡಂಬಡಿಕೆಯಲ್ಲಿ ಮೋಶೆ ಮುಖಾಂತರ ಮೋಶೆ ಒಂದು ಅದ್ಭುತ ಫಸ್ಟ್ ಮಿರಾಕಲ್ ಏನು ಮಾಡ್ತಾರೆ, ಅದು ಕೂಡ ಕೆಂಪಗೆ ಆಗತ್ತೆ ಆದರೆ ರಕ್ತ ಅದು ಅಲ್ವಾ, ನೀರು ರಕ್ತ ಆಯಿತು. ಅಲ್ಲಿ ಘೋರವಾದ ಒಂದು ಅಳು ಅಲ್ವಾ, ಮೊರೆ ಮೊರೆನಕ್ಕಿಂತ ಅದೊಂದು ಏನಂತ ಹೇಳ್ತೀವಿ, ಅಳುವ ಒಂದು ಯಾರು ಸಂದರ್ಭ, ಯಾರು ನೀರು ಕುಡಿ ಎಲ್ಲ ಕೂಡ. ಈಗ ನೋಡಿ, ನೀರಾಗ್ಬಿಟ್ರೆ ನೀರೆಲ್ಲ ರಕ್ತ ಆಗ್ಬಿಟ್ರೆ ಕುಡಿಯೋದೇನು, ಮತ್ತೆ ಅಲ್ಲಿರುವಂತ ಜೀವಿಗಳೆಲ್ಲ ಸತ್ತೋಗ್ಬಿಡ್ತವೆ ಅಲ್ವಾ. ಆದ್ರೆ ಹೊಸ ಒಡಂಬಡಿಕೆಯಲ್ಲಿ ಅದೇ ಮಿನಿಸ್ಟ್ರಿ ನ್ಯೂ ಕವನೆಂಟ್, ಹೊಸ ಒಡಂಬಡಿಕೆ ಕೃಪೆ ಅಂದ್ರೆ ಇದು ಅಲ್ವಾ. ಅದಕ್ಕೆ ಬೈಬಲ್ ವಾಕ್ಯ ಇರ್ತದೆ, ಮೋಶೆ ಮುಖ ಅಂದ್ರೆ ಧರ್ಮಶಾಸ್ತ್ರ ಕೊಡಲ್ಪಟ್ಟಿದ್ದು. ಧರ್ಮಶಾಸ್ತ್ರ ಕೊಡಲ್ಪಟ್ಟಿದ್ದು ಏನಕ್ಕೆ, ಅದನ್ನ ನೀವು ಹಿಡ್ಕೊಳ್ಬೇಕೆಂಬುದಾಗಿ. ಇಸ್ರಾಯೇಲರು ನಾವು ಮಾಡ್ತೀವಿ ಅಂತ ಹೇಳಿದ್ರು, ಅದು ಯಾರು ಕೇಳಿ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಲ್ವಾ. ಸೊ ಹಾಗಾಗಿ ಆ ಅಚೀವ್ ಮಾಡಕ್ ಆಗ್ದಿದ್ದಾಗ ಆ ಧರ್ಮಶಾಸ್ತ್ರ ಅನುಗುಣವಾಗಿ ಅವ್ರಿಗೆ ಬ್ಲೆಸ್ಸಿಂಗ್ ಅಂಡ್ ಕರ್ಸ್ ಎರಡು ಇದೆ. ಬ್ಲೆಸ್ಸಿಂಗ್ ಬರ್ತಿರಲಿಲ್ಲ ಯಾಕಂದ್ರೆ ಅವರು ಫುಲ್ಫಿಲ್ ಮಾಡ್ಲಿಲ್ಲ ಅಲ್ವಾ. ಯಾರಿಗೂ ಮಾಡ್ಲಿಕ್ಕೆ ಆಗಲ್ಲ, ಯಾರಿಗೂ ಮಾಡಿ. 613 ನಿಯಮಗಳು ಆಜ್ಞೆಗಳಿದೆ, ಅದರಲ್ಲಿ ಒಂದು ತಪ್ಪಿದ್ರು ಸಹ ಎಲ್ಲದರಲ್ಲೂ ತಪ್ಪಿದೆ ತಪ್ಪಿದವನು ಅಂದ ಅವನು ಶಾಪಗ್ರಸ್ತನಿಂದ ಧರ್ಮಶಾಸ್ತ್ರ ಇರ್ತದೆ. 100 ಯಾರಿಗೂ ಪರಿಪಾಲಿಸ್ಲಿಕ್ಕೆ ಆಗಲಿಲ್ಲ. ಆಮೆನ್. ಅದನ್ನು ಪರಿಪಾಲಿಸ್ಲಿಕ್ಕೆ ಬರಬೇಕಾಯ್ತು, ಯೇಸು ಸ್ವಾಮಿನೇ ಬರಬೇಕಾಯ್ತು. ಆತನು ಮಾನಾರೂಪ ಅಂತಾಳಿ ಬಂದು ಕಲ್ವಾರಿ ಕ್ರೂಶಿಯಲ್ಲಿ ಆತನು ಎಲ್ಲ ಮನುಷ್ಯರು ಏನು ಮಾಡ್ಲಿಕ್ಕೆ ಆಗಿಲ್ಲೋ ಅವರೆಲ್ಲ ತಪ್ಪುಗಳನ್ನು ಆತನು ತನ್ನ ಮೇಲೆ ಹೊತ್ಕೊಂಡು ಆತನು ಪರಿಶುದ್ಧ ರಕ್ತ ಪರಿಶುದ್ಧ ರಕ್ತವನ್ನು ಚೆಲ್ಲಿ ಪ್ರಾಣ ಕೊಡುವ ಮೂಲಕ ಆತನು ಅದನ್ನು ನೆರವೇರಿಸಿದ್ದಾರೆ. ಯಾರು ಇವತ್ತು ಯೇಸು ಸ್ವಾಮಿ ನಂಬ್ತಾರೋ ಅವರು ದೇವರ ಮಕ್ಕಳಾಗಿದ್ದಾರೆ, ಅವರು ನೀತಿವಂತರು ಎಂದು ಆತನು ಕರೆದಿದ್ದಾನೆ. ಆಮೆನ್. ನನ್ನ ಪ್ರೀತಿ ದೇವ ಜನರೇ, ನೋಡ್ತೇವೆ ಯೇಸು ಮಾಡಿದ ಮೊದಲನೇ ಅದ್ಭುತ, ದ ಫಸ್ಟ್ ಮಿರಾಕಲ್. ಆಮೆನ್. ನೋಡ್ತೇವೆ ಆ ಒಂದು ವಾಕ್ಯವನ್ನು ಧ್ಯಾನಿಸೋಣ. ನೀರನ್ನು ದ್ರಾಕ್ಷರಸವಾಗಿ ಆತನು ಕ್ಷಣ ಮಾತ್ರದಲ್ಲಿ ಮಾರ್ಪಡಿಸಿದನಾಗಿ. ನನ್ನ ಪ್ರೀತಿ ದೇವ ಜನರೇ, ಈ ಒಂದು ರಾತ್ರಿ ನೀವು ಅನ್ಕೊಬೋದು ಇಷ್ಟು ಸಮಯ ಇಷ್ಟು ವರ್ಷ ಬೇಕು ಈ ಒಂದು ಕಾರ್ಯ ನಡೆಯಲು, ಈ ಒಂದು ಬಿಸ್ನೆಸ್ ಇಂಪ್ರೂವ್ ಆಗಲು, ಅಥವಾ ನನ್ನ ಒಂದು ಹೆಸರು ಪ್ರಖ್ಯಾತಿಗೆ ಬರಲು, ಅಥವಾ ಇನ್ನೇನೋ ನೀವು ಅನ್ಕೊಬೋದು ಇದು ಅಸಾಧ್ಯ, ಇದು ನಡೆಯಲಿಕ್ಕೆ ಆಗೋದೇ ಇಲ್ಲ. ನಾನು ಹೇಳ್ತೇನೆ, ದೇವರ ವಾಕ್ಯ ನಿಮಗೆ ಬಲಪಡಿಸುವಂಥದ್ದಾಗಿದೆ. ಎಲ್ಲವೂ ಕೂಡ ಆತನಿಂದ ಸಾಧ್ಯ. ಎಂಬ ನೀವು ಊಹಿಸಲಾಗದ ಹಾಗೆ, ನೀವು ಎಣಿಸಲಾಗದ ಹಾಗೆ ಆತನು ಕ್ಷಣ ಮಾತ್ರದಲ್ಲಿ ಎಲ್ಲವನ್ನ ಮಾರ್ಪಡಿಸಲು ಶಕ್ತನಾಗಿದ್ದಾನೆ. ಆಮೆನ್. ನೋಡೋಣ ರಸನ ಬೈಬಲ್ 2 ಯೋನ ಸುವಾರ್ತೆ 2 ನಾವು ವಾಕ್ಯ ನೋಡೋಣ. ಲೆಸ್ಸನ ಬೈಬಲ್ 2 ಗಾಸ್ಪಲ್ ಆಫ್ ಜಾನ್ ಚಾಪ್ಟರ್ 2. ಆಮೆನ್. ಇಲ್ಲಿ ನಾವು ಬೈಬಲಲ್ಲಿ ಕೆಲವೊಂದು ವಿಷಯಗಳನ್ನ ನಾವು ಗಮನವಿಟ್ಟು ಓದಬೇಕಾಗತ್ತೆ. ಬೈಬಲ್ ವಾಕ್ಯ ಹೇಳ್ತದೆ, ದೇವರ ದೃಷ್ಟಿಯಲ್ಲಿ ಒಂದು ದಿನ 1000 ವರ್ಷಕ್ಕೆ ಅದು ಈಕ್ವಲ್ ಆಗಿದೆ, ಮತ್ತು 1000 ವರ್ಷ ಒಂದು ದಿನಕ್ಕೆ
ಈಕ್ವಲ್ ಆಗಿದೆ. ಇಲ್ಲಿ ನೋಡ್ತೇವೆ ಈ ವಚನ ಸ್ಟಾರ್ಟ್ ಆಗ್ತಾನೆ ಮೂರನೇ ದಿನದಲ್ಲಿ. ಮೂರನೇ ದಿನ ಅಂದರೆ ಆ ತಿಂಗಳು ಅಥವಾ ಅದು ಯಾವುದು ಅಲ್ಲ, ಅದು ಯೇಸುಸ್ವಾಮಿ ಈ ಲೋಕಕ್ಕೆ 2000 ವರ್ಷ ಹಿಂದೆ ಬಂದ, ಮತ್ತು ಇದು ಥರ್ಡ್ ಡೇ ಅಲ್ವಾ. ಮೂರನೇ ದಿನದಲ್ಲಿ ಆತನು ತಿರುಗಿ ಬರುವ ಆತನಾಗಿದ್ದಾನೆ. ಆಮೇಲೆ 2000 ವರ್ಷ ಕಳೆದಾಗಿದೆ. ಯೇಸುಸ್ವಾಮಿಯ ಬರೋಣ ಅಂದರೆ ನಾವು ಎತ್ತಲ್ಪಡುವಂಥದ್ದು ಅದು ತುಂಬ ಹತ್ತಿರವಾಗಿದೆ. ಆಮೇಲೆ ಇಲ್ಲಿ ನೋಡ್ತಾ ಇದ್ದೇವೆ ಮೂರನೇ ದಿನದಲ್ಲಿ ಗಲೀಲಾಯದ ಕಾನಾ ಊರಿನಲ್ಲಿ ಒಂದು ಮದುವೆ ಆಯಿತು. ಯೇಸುವಿನ ತಾಯಿ ಅಲ್ಲಿ ಇದ್ದಳು. ಯೇಸುವನ್ನು ಆತನ ಶಿಷ್ಯರನ್ನು ಮದುವೆಗೆ ಕರೆದರು. ದ್ರಾಕ್ಷರಸವು ಸಾಲದೆ ಹೋಗಲಾಗಿ ಯೇಸುವಿನ ತಾಯಿ ಆತನಿಗೆ, ಅವರಲ್ಲಿ ದ್ರಾಕ್ಷಸವಿಲ್ಲ ಎಂದು ಹೇಳಿದಳು. ಯೇಸು ಆಕೆಗೆ, ಅಮ್ಮ ನನ್ನ ಗೊಡವೆ ನಿನಗೇಕೆ, ನನ್ನ ಸಮಯ ಇನ್ನೂ ಬಂದಿಲ್ಲ ಎಂದು ಹೇಳಲು ಆತನ ತಾಯಿಯು ಕೆಲಸದವರಿಗೆ, ಆತನು ನಿಮಗೆ ಏನು ಹೇಳುವನೋ ಅದನ್ನು ಮಾಡಿರಿ ಅಂದಳು. ಯಹೂದ್ಯರ ಶುದ್ಧಾಚಾರದ ಪದ್ಧತಿಯ ಪ್ರಕಾರ 2-3 ಕೊಳಗ ನೀರು ಹಿಡಿಯುವ 6 ಕಲ್ಲಿನ ಬಾನೆಗಳು ಅಲ್ಲಿ ಇಟ್ಟಿದ್ದವು. ಯೇಸು ಅವರಿಗೆ, ಆ ಬಾನೆಗಳಲ್ಲಿ ನೀರು ತುಂಬಿರಿ ಅನ್ನಲು ಅವುಗಳನ್ನು ಕಂಠದ ಮಟ್ಟಿಗೆ ತುಂಬಿದರು. ಆಗ ಅವರಿಗೆ, ಈಗ ಅದನ್ನು ತೋಡಿಕೊಂಡು ಹೋಗಿ ಔತಣದ ಪಾರುಪತ್ಯಗಾರನಿಗೆ ಕೊಡಿರಿ ಎಂದು ಹೇಳಿದಾಗ ತಕ್ಕೊಂಡು ಹೋಗಿ ಕೊಟ್ಟರು. ಅದು ಎಲ್ಲಿಂದ ಬಂತು ನೀರು ತೋಡಿದ ಕೆಲಸದವರಿಗೆ ತಿಳಿದಿತ್ತೆ ಹೊರತು ಔತಣದ ಪಾರುಪತ್ಯಗಾರನಿಗೆ ತಿಳಿಯದಿರಲಾಗಿ ಅವನು ಅಷ್ಟರೊಳಗೆ ದ್ರಾಕ್ಷಸವಾದ ಆ ನೀರನ್ನು ರುಚಿ ನೋಡಿದಾಗ ಮೊದಲಿಂಗನನ್ನು ಕರೆದು ಎಲ್ಲರೂ ಹಿರಿದಿನ ದ್ರಾಕ್ಷಸವನ್ನು ಮೊದಲು ಕೊಟ್ಟು ಅಮಲೇರಿದ ಮೇಲೆ ಕಿರಿದಿನ ದ್ರಾಕ್ಷಸವನ್ನು ಕೊಡುತ್ತಾರೆ, ನೀನು ಹಿಂದಿನ ದ್ರಾಕ್ಷಸವನ್ನು ಇದುವರೆಗೆ ಇಟ್ಟುಕೊಂಡಿದ್ದಿ ಅಂದನು. ಯೇಸು ಈ ಮೊದಲನೆಯ ಸೂಚ್ಯ ಕಾರ್ಯವನ್ನು ಗಲೀಲಾಯದ ಕಾನಾ ಊರಿನಲ್ಲಿ ಮಾಡಿ ತನ್ನ ಮಹಿಮೆಯನ್ನು ತೋರ್ಪಡಿಸಿದನು, ಮತ್ತು ಆತನ ಶಿಷ್ಯರು ಆತನ ನಂಬಿಕೆ ಇಟ್ಟರು. ಇದಾದ ಮೇಲೆ ಆತನು ಅವನ ತಾಯಿಯು ತಮ್ಮಂದಿರು ಆತನ ಶಿಷ್ಯರು ಗಟ್ಟ ಹಿಡಿದು ಕಪೆರ್ನೌಮಿಗೆ ಹೋಗಿ ಅಲ್ಲಿ ಕೆಲವು ದಿವಸ ಇದ್ದರು. ಇಲ್ಲಿ ಅನೇಕ ವಿಷಯಗಳನ್ನ ನಾವು ನೋಡಲಿಕ್ಕೆ ಸಾಧ್ಯ. ಪ್ರಿಯರೇ, ನನ್ನ ಪ್ರೀತಿ ದೇವಚಂದ್ರೆ, ದೇವರಿಂದ ಅಸಾಧ್ಯವಾದದ್ದು ಒಂದೇ ಒಂದು ಇಲ್ಲ. ಈವನ್ ಟೈಮ್, ಸಮಯ ಅಲ್ವಾ, ಅದು ಆತನ ಸಮಯ ಹೊರಗಿದ್ದಾನೆ. ಅರ್ಥ ಮಾಡ್ಕೊಳ್ರಿ, ಕೆಲವು ಅನ್ಕೊಳ್ತಾರೆ ಇಲ್ಲ ನನಗೆ 30 ವರ್ಷ ಆಗ್ಬಿಡ್ತು, ಇವೆಲ್ಲ ಮಾಡೋಕ್ಕಾಗಲ್ಲ, 40 ವರ್ಷ ಆಯಿತು, 50 ವರ್ಷ ಆಯಿತು. ನಾನು ಹೇಳ್ತೇನೆ, ಸಮಯವನ್ನು ಆತನು ಕಂಪ್ರೆಸ್ ಮಾಡಲು ಶಕ್ತನಾಗಿದ್ದಾನೆ. ಆಮೇಲೆ ಈ ಒಂದು ದ್ರಾಕ್ಷ ರಸ ಅಂದರೆ ಇದು ವೈನ್, ಇದು ವೈನ್ ಅಂದರೆ ನೀವು ಮಾಡೋ ಫ್ರೂಟ್ ಜ್ಯೂಸ್ ಅಲ್ಲ. ಇದು ಯಹೂದಿಯ ಒಂದು ಪದ್ಧತಿ ಪ್ರಕಾರ ವೆಲ್ಕಮ್ ಡ್ರಿಂಕ್ ಅದು ಅಲ್ವಾ. ವೈನ್ ಅಂದರೆ ಕ್ವಾಲಿಟಿ ವೈನ್, ಅದು ಇದಲ್ಲ, ಅದು ಏನಂತ ಹೇಳ್ತಾರೆ ರಮ್ಮು ವಿಸ್ಕಿ ಆಲ್ಕೋಹಾಲಿಕ್ ಆ ಥರ ಬೇವರೇಜಸ್ ಅಲ್ಲ. ಇದು ವೈನ್ ಅಂದರೆ ಅದಕ್ಕಿಂತ ಒಳ್ಳೆ ಕ್ವಾಲಿಟಿಯಾದ ಡ್ರಿಂಕ್. ಅಲ್ಲಿ ಯಹೂದಿ ಪದ್ಧತಿ ಪ್ರಕಾರ ಮದುವೆಯಲ್ಲಿ ಕಂಪಲ್ಸರಿ ಕೊಡಬೇಕು. ಇವರು ಕೊಟ್ಟಿದ್ದಾರೆ, ಆದರೆ ಈ ವಿಷಯ ಏನಂದರೆ ಖಾಲಿಯಾಗೋಗ್ಬಿಟ್ಟಿದೆ. ಅವ್ರಿಗೆ ಗೊತ್ತಿದ್ದಂಗೆ ಒಂದು ಬೆಸ್ಟ್ ಕ್ವಾಲಿಟಿ ಅವ್ರು ಕೊಟ್ಟಿದ್ದು, ಆದರೆ ಇಲ್ಲಿ ಏನಾಗಿದೆ, ಖಾಲಿಯಾದ ತಕ್ಷಣ ಆ ಒಂದು ಸಮಾಚಾರ ಅವ್ರ ತಾಯಿ ಮರಿಯಳು ಯೇಸುವಿಗೆ ಹೇಳ್ತಾರೆ. ಆದರೆ ಯೇಸುಸ್ವಾಮಿ ಹೇಳ್ತಾರೆ, ನನ್ನ ಸಮಯ ನೋಡಿ, ಆತನು ಯಾವಾಗ ಮಾಡಬೇಕು ಆತನಿಗೆ ಗೊತ್ತಿದೆ, ಯಾರು ಹೇಳ್ಕೊಡ್ಬೇಕಂತ ಇಲ್ಲ. ನೋ ಒನ್ ವಾಂಟ್ಸ್ ಟು ಟೀಚ್ ಜೀಸಸ್ ಅಲ್ವಾ. ಹೌದು, ಯೇಸು ತನ್ನ ಚಿತ್ತದ ಮೇರೆಗೆ, ಆತನ ಉದ್ದೇಶ ಮೇರೆಗೆ ಎಲ್ಲವನ್ನು ಮಾಡುವ ಶಕ್ತನಾಗಿದ್ದಾನೆ ಅಲ್ವಾ. ಈ ಒಂದು ಲೋಕಕ್ಕೆ ಬರಲಿಕ್ಕೆ ಒಂದು ಮಾರ್ಗ ಅಷ್ಟೇ, ಮರಿಯಳು ಅಲ್ವಾ. ಇವತ್ತು ನೋಡಿ, ಮರಿಯಳು ಯೇಸುಕ್ಕಿಂತ ಗ್ರೇಟ್ ಅಲ್ಲ, ಯೇಸುವನ್ನು ನಂಬಿದಕ್ಕೆ ಮಾತ್ರ ಅವ್ರ ರಕ್ಷಣೆ ಆಗಿದೆ. ಹೌದು ಅಲ್ವಾ. ಅದು 120 ಜನ ಶಿಷ್ಯರ ಜೊತೆಯಲ್ಲಿ ಅವರು ಪ್ರಾರ್ಥನೆ ಮಾಡುವಾಗ ಪಂಚಶತಮಾನದಲ್ಲಿ ಮರಿಯಳು ಇದ್ದಳು. ಮರಿಯಳು ಪರಿಶುದ್ಧಾತ್ಮ ಹೊಂದ್ಕೊಂಡು ರಕ್ಷಣೆ ಹೊಂದ್ಕೊಂಡು ದೇವರ ಸೇವೆ ಮಾಡಿದ್ದಾರೆ. ಆಮೆನ್. ಏನು ಸಮಥಿಂಗ್ ಅಂದರೆ ತುಂಬ ವಿಶೇಷವಾಗಿ. ಹೌದು, ಕನ್ಯೆ ಅದು ತಪ್ಪಲ್ಲ. ಆದರೆ ನನ್ನ ಪ್ರೀತಿ ದೇವಚಂದ್ರೆ, ದೇವರ ವಾಕ್ಯವನ್ನು ಎಲ್ಲರೂ ಕೂಡ ಕೇಳಬೇಕಂತ ಅರ್ಥ. ಹೌದು, ವಿಧೇಯರಾಗಬೇಕಂತ ಅರ್ಥ ಅಲ್ವಾ. ಅದಕ್ಕೆ ನನ್ನ ಸಮಯ ಬಂದು ನಾನು ಮಾಡ್ತೀನಿ, ನನ್ನ ಗೊಡವೆ ಹೇಗೆ ನಿನಗೆ ಅಲ್ವಾ. ಹೌದು, ನೇರವಾಗಿ ಕೇಳ್ತಾರೆ. ಆದರೆ ಇಲ್ಲಿ ನೋಡ್ತೇವೆ, ಆತ ನಿಮಗೆ ಏನು ಇದು ಇಷ್ಟು ನಂಬಿಕೆ ಇತ್ತು ಅವ್ರ ತಾಯಿಗೆ ಏನಂತ, ಖಂಡಿತವಾಗಿ ಏನಾದ್ರು ಆಗೇ ಆಗತ್ತೆ ಅಂತ ಅಲ್ವಾ. ಏನು ಹೇಳ್ತಾನೆಲ್ಲ ಮಾಡಿ ಎಂದು ಆತನಿಗೆ ಹೇಳಿ ಕೆಲಸರಿಗೆ ಹೇಳಿದರು. ಆಗ ಇಲ್ಲಿ ನೋಡ್ತೇವೆ 6ನೇ ವಚನ, ಯಹೂದ್ಯರ ಶುದ್ಧಾಚಾರದ ಪದ್ಧತಿಯ ಪ್ರಕಾರ 2-3 ಕೊಳಗ ನೀರು ಹಿಡಿಯುವ 6 ಕಲ್ಲಿನ ಬಾನೆಗಳು ಅಲ್ಲಿ ಇಟ್ಟಿದ್ದವು. ಅದವರ ಟ್ರೆಡಿಷನ್ ಅಲ್ವಾ ಪಾಸ್ಟರ್, ಇಡಬೇಕಲ್ಲಿ, ಅಲ್ಲಿ ಮದುವೆ ಮೇಲೆ ಇಡಬೇಕಂತ ಕಾಣ್ತಾವ್ರು. ಪದ್ಧತಿ 6 ಬಾನೆಗಳು, ದೊಡ್ಡ ದೊಡ್ಡದು ಬ್ಯಾರಲ್ ಅದು. ಹೌದು ಅಲ್ವಾ. ಆ ಬ್ಯಾರಲ್ ಅಲ್ಲಿ ಏನು ಖಾಲಿ ಇತ್ತು, ಅಷ್ಟೇ ಖಾಲಿ ಇತ್ತು. ಅದೇನು ಇಡಬೇಕು ನಮಗೆ ಗೊತ್ತಿಲ್ಲ. ಮುಂದೆ ನೋಡಿ, ಆಗ ಯೇಸು ಅವರಿಗೆ,
ಆಗ ಆ ಬಾನಿಗಳಲ್ಲಿ ನೀರು ತುಂಬಿರಿ ಇಟ್ಟಿದ್ದವು ಯೇಸು ಅವರಿಗೆ ಆ ಬಾನಿಗಳಲ್ಲಿ ನೀರು ತುಂಬಿರಿ ಅನ್ನಲು ಅವುಗಳನ್ನು ಕಂಠದ ಮಟ್ಟಿಗೆ ತುಂಬಿದರು ಆಗ ಅವರಿಗೆ ಈಗ ಅದನ್ನು ತೋಡಿಕೊಂಡು ಹೋಗಿ ಔತಣದ ಪಾರುಪತ್ಯಗಾರನಿಗೆ ಕೊಡಿರಿ ಎಂದು ಹೇಳಿದಾಗ ತಕೊಂಡು ಹೋಗಿ ಕೊಟ್ಟರು ಅದು ಎಲ್ಲಿಂದ ಬಂತೋ ನೀರು ತೋಡಿದ ಕೆಲಸದವರಿಗೆ ತಿಳಿದಿತ್ತೇ ಹೊರತು ಔತಣದ ಪಾರುಪತ್ಯಗಾರನಿಗೆ ತಿಳಿಯದಿರಲಾಗಿ ಅವನು ಅಷ್ಟರೊಳಗೆ ದ್ರಾಕ್ಷಾರಸವಾದ ಆ ನೀರನ್ನು ರುಚಿ ನೋಡಿದಾಗ ಮೊದಲಿಗನನ್ನು ಕರೆದು ಎಲ್ಲರೂ ಹಿರಿದಿನಿಂದ ದ್ರಾಕ್ಷಾರಸವನ್ನು ಮೊದಲು ಕೊಟ್ಟು ಅಮಲೇರಿದ ಮೇಲೆ ಕಿರಿದಿನ ದ್ರಾಕ್ಷಾರಸವನ್ನು ಕೊಡುತ್ತಾರೆ ನೀನು ಹಿಂದಿನ ದ್ರಾಕ್ಷಾರಸವನ್ನು ಇದುವರೆಗೂ ಇಟ್ಟುಕೊಂಡಿದ್ದೀ ಹಿರಿದಿನ ಹಿರಿದಿನ ದ್ರಾಕ್ಷಾರಸವನ್ನು ಇದುವರೆಗೂ ಇಟ್ಟುಕೊಂಡಿದ್ದೀ ಅಂದನು ಇಲ್ಲಿ ನೋಡಿ ಹಿರಿದಿನ ಕಿರಿದಿನ ಅಂದ್ರೆ ಏನು ಅರ್ಥ ಅಂತ ಹೇಳ್ತೇನೆ ಅಂದರೆ ಹಿರಿದಿನ ಅಂದರೆ ಎಷ್ಟು ಲಾಂಗ್ ಇಡ್ತಾರೆ ವೈನು ಅದಷ್ಟು ಕ್ವಾಲಿಟಿ ಉದಾಹರಣೆ 1 ವರ್ಷಕ್ಕಾಗತ್ತೆ 3 ವರ್ಷಕ್ಕಾಗತ್ತೆ 5-10 ವರ್ಷಕ್ಕೂ ವೈನ್ ಸ್ಟೋರ್ ಮಾಡ್ತಾರಂತೆ ಈಗ ಅದು ಪ್ರಿಪೇರ್ ಮಾಡಿ ಎಷ್ಟು ಲಾಂಗ್ ಟೈಮ್ ಇಡ್ತಾರೆ ಅಷ್ಟು ಬೆಸ್ಟ್ ಕ್ವಾಲಿಟಿ ಇಲ್ಲೇನಾಗಿದೆ ಔತಣ ಪಾರುಪತ್ಯಗಾರ ಅವನಿಗೆ ಟೆನ್ಷನ್ ಆಗಿಬಿಟ್ಟಿದೆ ಆಲ್ರೆಡಿ ಖಾಲಿಯಾಗಿದೆ ಈಗ ಸಡನ್ ಆಗಿ ಬ್ಯಾರಲ್ ಗಟ್ಟಲೆ ಬರ್ತಾ ಇದೆ ಅವನಿಗೆ ನೋಡ್ತಾನೆ ಮೋಸ್ಟ್ಲಿ ಎಲ್ಲ ಏನು ಸಿಕ್ಕಿಪಕ್ಕಿ ತಂದಿರಬೇಕು ಹಾಂ ಏನೋ ಅಡ್ಜಸ್ಟ್ ಮಾಡೋಣ ಎಲ್ಲ ಮದುವೆ ಜನ ಜಾಸ್ತಿ ಬಂದಿರಬೇಕು ಯಾಕಂದ್ರೆ ಯೇಸುಸ್ವಾಮಿ ಓದಲ್ಲಿ ಎಲ್ಲಿ ಕೃಪೆ ಇದೆ ಅಲ್ಲಿ ಜನ ಜಾಸ್ತಿ ಇರ್ತಾರೆ ಅಲ್ವಾ ಯೇಸುಸ್ವಾಮಿ ಜೊತೆ ಇದ್ದಲ್ಲಿ ಕನಿಷ್ಠ 5-6 ಸಾವಿರ ಜನ ಇರ್ತಿದ್ರು ಅಲ್ಲಿ ಜೊತೆಗೆ ಅವ್ರು ಫಾಲೋ ಮಾಡ್ಕೊಂಡು ಯೇಸುಸ್ವಾಮಿ ನೋಡ್ಲಿಕ್ಕೆ ಆತನಿಂದ ಅದ್ಭುತ ಹೊಂದ್ಕೊಳ್ಳಿ ಆಶೀರ್ವಾದ ಹೊಂದ್ಕೊಳ್ಳಿ ಎಷ್ಟೋ ಜನ ಬರ್ತಿದ್ರಂತ ಬಂದು ಅವ್ರು ಬೇಕಾದ್ರೆ 2-3 ದಿನಗಳ ಕಾಲ ವಾಕ್ಯ ಹೇಳ್ತಾ ಇದ್ದಾರೆ ಕೇಳ್ತಾ ಇದ್ರಂತ ಯಾರು ಬಿಟ್ಟು ಹೋಗ್ತಿರ್ಲಿಲ್ಲ ಅವರೇ ಹೋಗಿ ಕಳಿಸ್ಬೇಕು ಹೋಗಿ ಅಂತ ಎಸ್ ಇಲ್ಲ ಹಂಗೆ ಆಗಿದೆ ಅನ್ಕೊಳ್ತೇನೆ ಹೌದು ಏನೋ ಒಂದು ಇದೆಯಲ್ಲ ಅಂತ ಹಿಂಗೆ ಟೇಸ್ಟ್ ಮಾಡ್ತಾನೆ ಬೆಸ್ಟ್ ಆಗಿದೆ ಅಂತೆ ಅಷ್ಟು ಸ್ವಾದಿಷ್ಟ ಇಲ್ವೇ ಇಲ್ಲ ಅಂತೆ ಮೊದಲಿಂಗನಿಗೆ ಕರಿತಾ ಹುಡುಗ ಮದುವೆ ಗಂಡಿಗೆ ಕರಿತಾನೆ ಲೇ ನನ್ನ ಮಗನೇ ಹಂಗೆ ಹೇಳಿರಲ್ಲ ಜಸ್ಟ್ ಉದಾಹರಣೆ ಹೇಳ್ತಿರೋದು ಎಲ್ಲರೂ ನೋಡಿ ಮನೆಯಲ್ಲಿ ಬಿರಿಯಾನಿ ಮಾಡಿದ್ದೀರಾ ಫ್ರೆಶ್ ಆಗಿ ನೀವು ಅಳಸಿದನ್ನ ತಿಂದು ಆಮೇಲೆ ಬಿರಿಯಾನಿ ತಿಂತೀರಾ ಅಥವಾ ಬಿರಿಯಾನಿ ತಿಂದು ಲಾಸ್ಟಿಗೆ ಹೊಟ್ಟೆ ಜಾಗ ಇದೆ ಅಂದರೆ ಅಳಸಿದನ್ನ ತಿಂತೀರಾ ಏನು ಮಾಡ್ತೀರಾ ಅಲ್ವಾ ಹಂಗೆ ಆಗಿರೋದಷ್ಟೇ ಬೆಸ್ಟ್ ಕ್ವಾಲಿಟಿ ವೈನ್ ಇಲ್ಲಿ ಇಟ್ಕೊಂಡು ಎಲ್ಲರೂ ಫಸ್ಟ್ ಇದು ಕೊಟ್ಟು ಆಮೇಲೆ ಇದ್ಮೇಲೆ ಏನು ಗೊತ್ತಾಗಲ್ಲ ಅವಾಗ ಏನೋ ಒಂದು ಕಳಪೆ ನೀರಂಶ ಮಿಕ್ಸ್ ಮಾಡಿ ಕೊಟ್ಬಿಡ್ತಾರೆ ನೀವೇನಪ್ಪ ಕಳಪೆ ಫಸ್ಟ್ ಕೊಟ್ಟಿದ್ದೀರಾ ಬೆಸ್ಟ್ ಆದ್ರೆ ಆಮೇಲೆ ಬಂದಿದೆಯಲ್ಲ ಅಂತ ಅಲ್ವಾ ನನ್ನ ದೇವರು ಬೆಸ್ಟ್ ಆದದನ್ನ ಆತನು ಮಾಡುವ ಶಕ್ತನಾಗಿದ್ದಾನೆ ಏನು ಇರುವುದಲ್ಲಿ ಎಲ್ಲವನ್ನ ಇರುವ ಹಾಗೆ ಮಾಡುವ ದೇವರು ಸ್ವಾಮಿ ದೇವರ ಕೊರತೆ ಇಲ್ಲ ಕೊರತೆ ನೀಗಿಸುವ ದೇವನು ಅಲ್ವಾ ಅಲ್ಲಿ ಕೊರತೆ ಆಗಿತ್ತು ಯೇಸುಸ್ವಾಮಿ ಇದ್ದಮೇಲೆ ಅಲ್ಲಿ ಕೊರತೆ ಇರಲಿ ಸಾಧ್ಯ ಇಲ್ಲ ಅಲ್ಲಿ ಸೆಲೆಬ್ರೇಷನ್ ನಿಂತು ಹೋಗಿತ್ತು ಹೌದು ಅಲ್ಲಿ ಯಾಕಂದ್ರೆ ಅದು ಅದು ಸ್ಟಾರ್ಟಿಂಗ್ ಅದು ಈಗ ವೆಲ್ಕಮ್ ಪಾರ್ಟಿಯಲ್ಲಿ ವೆಲ್ಕಮ್ ಅಟ್ಲೀಸ್ಟ್ ಜ್ಯೂಸ್ ಗೀಸ್ ಕೊಡ್ತಾರೆ ನೋಡಿ ಹೌದು ಅದು ಗಾಡಿ ಸ್ಟಾರ್ಟ್ ಆಗಿಲ್ಲ ಅಂದ್ರೆ ಮತ್ತೆ ಮುಂದೆ ಏನಾಗುತ್ತೆ ಅದು ಅವಮಾನ ಆಕ್ಚುಲಿ ಯಹೂದಿಯ ಪದ್ಧತಿ ಪ್ರಕಾರ ಅದು ಯಜಮಾನನಿಗೆ ಅವಮಾನ ಅವಮಾನ ಅದು ಆಕ್ಚುಲಿ ಅದು ಅಟ್ಲೀಸ್ಟ್ ಮಿನಿಮಮ್ ಸ್ಟ್ಯಾಂಡರ್ಡ್ ಅದು ಅದು ಕೊಡ್ಲಿಲ್ಲ ಅದು ಮಾಡಲಿಲ್ಲ ಅಂದ್ರೆ ತುಂಬಾ ಅವಮಾನ ಎಲ್ಲರೂ ಬೇಜಾರಲ್ಲಿದ್ರು ಏನು ಹಿಂಗಾಯ್ತು ಮದುವೆ ಎಲ್ಲ ಹಾಳಾಗ್ತಿದೆಯಲ್ಲ ಅಂತ ಅಂಥ ಸಂದರ್ಭದಲ್ಲಿ ಅಲ್ಲಿ ಯೇಸು ಅದ್ಭುತವನ್ನು ಮಾಡ್ದ ಅಲ್ವಾ ಅಲ್ಲಿ ನೋಡ್ತೇವೆ ನೀರನ್ನ ಜಸ್ಟ್ ವಾಟರ್ ಈ ಟರ್ನ್ ಇನ್ ಟು ಬೆಸ್ಟ್ ಕ್ವಾಲಿಟಿ ವೈನ್ ಕೆಲವರು ವಾಟರ್ ಟರ್ನ್ ಇನ್ ಟು ವೈನ್ ಎಂಥ ವೈನ್ ಮಾಡ್ದ ದ ಬೆಸ್ಟ್ ಎಮೇನ್ 10, 20, 30 ವರ್ಷ ಇಟ್ಟರೆ ಆ ಒಂದು ಕ್ವಾಲಿಟಿ ಬರ್ತದೆ ಅಂದ್ರೆ 30 ವರ್ಷ ಕ್ಷಣ ಮಾತ್ರದಲ್ಲಿ ಆಮೇನ್ ನನ್ನ ದೇವರು ಮಾರ್ಪಡಿಸಲು ಶಕ್ತನ ಆಮೇನ್ ಆಮೇನ್ ಎಮೇನ್ ನಿಮ್ಮ ಬಿಸ್ನೆಸ್ 10 ವರ್ಷ ಆದರೂ ಅದು ಬೆಳೆದಿಲ್ಲ 20 ವರ್ಷ ಆದ್ರೂ ನಾನು ಹೇಳ್ತೇನೆ ಕ್ಷಣ ಮಾತ್ರ 1 ದಿನ 2 ದಿನ 1 ತಿಂಗಳು 2 ತಿಂಗಳಲ್ಲಿ ಆ ಗ್ರೋತ್ ಅನ್ನ ದೇವರು ಸೂಪರ್ ನ್ಯಾಚುರಲ್ ಆಗಿ ನಿಮಗೆ ಒದಗಿಸುವ ಆಮೇನ್ ವೆನ್ ಯು ಬಿಲೀವ್ ಇನ್ ಜೀಸಸ್ ಕ್ರೈಸ್ಟ್ ಯೇಸುವಿನ ನಾಮದಲ್ಲಿ ಯೇಸುವಿನ ವಾಕ್ಯದಲ್ಲಿ ನೀವು ಭರವಸೆಡುವಾಗ ಆ ವಾಗ್ದವನ್ನು ನಂಬುವಾಗ ನೀವು ಮಾತಾಡುವಾಗ ಸೂಪರ್ ನ್ಯಾಚುರಲ್ ಶಿಫ್ಟ್ ಅನ್ನ ನಿಮ್ಮ ಜೀವಿತದಲ್ಲಿ ನೀವು ಕಾಣುವಂತರಾಗಿದ್ದೀರಿ ಆಮೇನ್ ಏಮೇನ್ ಇಲ್ಲಿ ನೋಡ್ತೇವೆ ಅವರೆಲ್ಲ ತುಂಬಾ ಆಶ್ಚರ್ಯ ಆಯ್ತಂತೆ ಅಲ್ವಾ ಅದು ಎಲ್ಲಿಂದ ಬಂತು ನೀರನ್ನು ತೋಡಿಕೊಂಡ ಕೆಲಸವರಿಗೆ ತಿಳಿದಿತ್ತೇ ಹೊರತು ಔತಣ ಪಾರುಪತ್ಯಗಾರನಿಗೆ ಅಂದ್ರೆ ಅವ್ನು ಮೇನ್ ಅವ್ನು ಕ್ಯಾಟರಿಂಗ್ ಹೆಡ್ ಅಲ್ಲ ಔತಣ ಪಾರುಪತ್ಯ ಅಂದ್ರೆ ಮೇನ್ ಸ್ಪೆಷಲಿ ಅದು ಅಷ್ಟೇ ಅನ್ಕೊಳ್ತೀನಿ ಊಟ ವ್ಯವಸ್ಥೆ ಮಾಡೋರಿಗೆ ಅಲ್ವಾ ಔತಣಕ್ಕೆ ಅವನು ಇನ್ಚಾರ್ಜ್ ಅವನಿಗೆ ಗೊತ್ತಾಗಿಲ್ಲ ಎಲ್ಲಿಂದ ಬಂತು ಅದು ಎಲ್ಲಿಂದ ಬಂತು ನೀರನ್ನು ತೋಡಿದ ಕೆಲಸದವರಿಗೆ ತಿಳಿಯುತ್ತೆ ಹೊರತು ಔತಣದ ಪಾರುಪತ್ಯಗಾರನಿಗೆ ತಿಳಿಯದಿರಲಾಗಿ ಅವನು ಅಷ್ಟರೊಳಗೆ ದ್ರಾಕ್ಷಸವಾದ ಆ ನೀರನ್ನು ರುಚಿ ನೋಡಿದಾಗ ಮೊದಲಿಗನನ್ನು ಕರೆದು ಎಲ್ಲರೂ ಹಿರಿದಿನದ ದ್ರಾಕ್ಷಸವನ್ನು ಮೊದಲು ಕೊಟ್ಟು ಆಮೇಲೇರಿದ ಮೇಲೆ ಕಿರಿದಿನದ ದ್ರಾಕ್ಷಸವನ್ನು ಕೊಡುತ್ತಾರೆ ನೀನು ಹಿರಿದಿನದ ದ್ರಾಕ್ಷಸವನ್ನು ಇದುವರೆಗೆ ಇಟ್ಟುಕೊಂಡಿದ್ದೀ ಅಂದನು ಆಮೆನ್ ಯೇಸು ಆ ಮೊದಲನೆಯ ಸೂಚಕ ಕಾರ್ಯವನ್ನು ಗಲಿಲಾಯ ಕಾನಾ ಊರಿನಲ್ಲಿ ಮಾಡಿ
ತನ್ನ ಮಹಿಮೆಯನ್ನು ತೋರ್ಪಡಿಸಿದನು ಮತ್ತು ಆತನ ಶಿಷ್ಯರು ಆತನಲ್ಲಿ ನಂಬಿಕೆ ಇಟ್ಟರು ಆಮೆನ್ ಆಮೆನ್ ನನ್ನ ಪ್ರೀತಿ ದೇವಜನರೇ ಮೊದಲನೆಯ ಅದೇ ನನ್ನ ಡಿಫರೆನ್ಸ್ ಹೇಳ್ತಾ ಇದೆ ಕೃಪೆ ಹಾಗೂ ಧರ್ಮಶಾಸ್ತ್ರ ಧರ್ಮಶಾಸ್ತ್ರ ಅಡಿಯಲ್ಲಿ ಮೋಶೆ ಮಾಡಿದ ಫಸ್ಟ್ ಮಿರಾಕಲ್ ಅದೇನಾಯ್ತು ಅಳುವಿಗೆ ನೀರನ್ನು ರಕ್ತ ಮಾಡಿದ್ರು ನೀರು ರಕ್ತ ಆಯ್ತು ಅದು ಕೆಂಪಗೆ ಆಯ್ತು ನೀವು ಹೇಳ್ಬೋದು ಅದು ಕೆಂಪಗೆ ಆಯ್ತಲ್ಲ ಅಂತ ಅಲ್ಲೆಲ್ಲ ಘೋರವಾಗಿ ಅತ್ತರಂತೆ ಅಂದ್ರೆ ಎಲ್ಲ ಇಲ್ಲ ನೀರು ಕುಡಿಯಂಗಿಲ್ಲ ಬಾವಿಯಲ್ಲಿ ಹೋಗ್ಲಿ ಹೊಳೆಯಲ್ಲಿ ಹೋಗ್ಲಿ ಸಮುದ್ರದ ಹೋಗ್ಲಿ ಮನೇಲಿ ಇಟ್ಟ ಪಾತ್ರೆಗಳು ನೋಡ್ಲಿ ಎಲ್ಲ ನೀರು ರಕ್ತವಾಯಿತು ಅಲ್ಲಿ ಗೋಳಾಟ ಆಯ್ತು ಗೋಳಾಟ ಬಂತು ಗೋಳಾಟ ಐಯುಬ್ ದೇಶದಲ್ಲಿ ಆ ಮೊದಲನೇ ಅದ್ಭುತ ಮೋಶೆ ಮಾಡುವಾಗ ಅದು ಗೋಳಾಟವಾಗಿತ್ತು ಆದ್ರೆ ಯೇಸ್ವಾಮಿ ಮಾಡಿದ ಮೊದಲನೇ ಅದ್ಭುತ ಅದು ಸೆಲೆಬ್ರೇಷನ್ ಆಯ್ತು ಆಮೆನ್ ಆಮೆನ್ ದುಃಖದಿಂದ ಸೆಲೆಬ್ರೇಷನ್ ಅಲ್ಲಿ ದುಃಖ ಪಡ್ತಾ ಪರಿಸ್ಥಿತಿ ಬಂದಿತ್ತು ಆದ್ರೆ ಟರ್ನ್ ಮಾಡ್ದ ದೇವರು ಆಮೆನ್ ಆಮೆನ್ ಇವತ್ತು ಕೂಡ ನನ್ನ ಪ್ರೀತಿ ದೇವ ಜನರೇ ದುಃಖದ ಮಧ್ಯದಲ್ಲಿ ಕಷ್ಟದ ಮಧ್ಯದಲ್ಲಿ ನೀವು ಆದೋಗ್ತಾ ಇರಬಹುದು ಆದ್ರೆ ಯೇಸು ನಿಮ್ಮ ಒಳಗಿದ್ದಾನೆ ಆತನು ಅದನ್ನ ಈ ವಾಟ್ಸ್ ಅ ಟರ್ನ್ ಯುವರ್ ಸಾರೋಸ್ ಇನ್ ಟು ಜಾಯ್ ನಿಮ್ಮ ದುಃಖವನ್ನ ಸಂತೋಷವಾಗಿ ಮಾರ್ಪಡಿಸುವ ದೇವರಾಗಿದ್ದಾನೆ ಸಂಜೆಗೆ ದುಃಖವೆಂಬುದು ಬಂದು ಇಳಿದರು ಮುಂಜಾನೆ ಅಶ್ವಧ್ವನಿ ಉಲ್ಲಾಸದೊಡನೆ ನೀವು ಆತನ ಆರಾಧಿಸುವಂತರಾಗಿದ್ದೇವೆ ಎಸ್ ನ ಕೀರ್ತನೆಯಲ್ಲಿ ನೋಡುವಂತರಾಗಿದ್ದೇವೆ ನನ್ನ ಪ್ರೀತಿ ದೇವ ಜನರೇ ಪ್ರತಿಯೊಂದು ಡಾರ್ಕೆಸ್ಟ್ ಸಿಚುವೇಶನ್ನ ನನ್ನ ದೇವರು ಅದನ್ನ ಸೆಲೆಬ್ರೇಷನ್ ಆಗಿ ಮಾರ್ಪಡಿಸುವ ಆತನಾಗಿದ್ದಾನೆ ಆಮೆನ್ 30ನೇ ಕೀರ್ತನೆಯಲ್ಲಿ ನಾವು 5ನೇ ವಚನ ನೋಡಬಹುದು ಆತನ ಕೋಪವು ಕ್ಷಣ ಮಾತ್ರವೇ ಆತನ ಅನುಗ್ರಹವು ಜೀವಮಾನವೆಲ್ಲ ಇರುವುದು ಸಂಜೆಗೆ ದುಃಖವೆಂಬುದು ಬಂದು ನಮ್ಮ ಬಳಿಯಲ್ಲಿ ಇಳಿದುಕೊಂಡರು ಮುಂಜಾನೆ ಹರ್ಷ ಧ್ವನಿಯು ಕೇಳಿಸುವುದು ಆಮೆನ್ ಇಲ್ಲಿ ನೋಡ್ತೇವೆ ಸಂಜೆ ಅಂದ್ರೆ ಅದು ಡಾರ್ಕ್ ಪೀರಿಯಡ್ ಆಮೆನ್ ಕೆಲವೊಂದು ಸಾರಿ ಕಷ್ಟಗಳು ವೇದನೆಗಳು ವ್ಯಾಧಿಗಳು ಅಥವಾ ಅವಮಾನಗಳು ಇವೆಲ್ಲ ಏನಂದ್ರೆ ಡಾರ್ಕೆಸ್ಟ್ ಸಿಚುವೇಶನ್ ಅಲ್ವಾ ಐಗುಪ್ತ ಅಂದ್ರೆ ಈ ಲೋಕ ಈ ಕತ್ತಲು ಆಮೆನ್ ಈ ಲೋಕದಲ್ಲಿ ಬರುವಂತ ಸಿಚುವೇಶನ್ಗಳು ಅದು ನಮ್ಮ ವಿರುದ್ಧವಾಗಿ ಬರುವಾಗ ಅದು ಕತ್ತಲೆ ಕಾರ್ಯಗಳಾಗಿದೆ ಸೊ ಹಾಗಾಗಿ ನೀವು ಕತ್ತಲೆ ಕಾರ್ಯ ನಿಮ್ಮಲ್ಲಿ ಅದು ಹತ್ರ ಬರಕ್ ಟ್ರೈ ಮಾಡಿದ್ರು ಹೌದು ಕ್ರಿಸ್ತನೆಂಬ ಬೆಳಕು ನಿಮ್ಮಲ್ಲಿ ಇರುವುದರಿಂದ ಮುಂಜಾನೆ ಅಂದ್ರೆ ಬೆಳಗ್ಗೆ ತನಕ ಕಾಯದ್ ಬೇಡ ಕ್ರಿಸ್ತನಿರು ಅದಕ್ಕೆ ಬೈಬಲ್ ವಾಕ್ಯ ಇರ್ತದೆ ಆತನು ಉದಯ ವಾಕ್ಯ ಇರ್ತದೆ ಆತನು ನೀತಿಯ ಸೂರ್ಯನಾಗಿ ಆಮೆನ್ ಅಲ್ವಾ ರೈಚಸ್ ಇಸ್ ಎ ಸನ್ ಆಫ್ ರೈಚಸ್ ರೈಚಸ್ ಮಲಾಖಿ ಪ್ರವಾದದಲ್ಲಿ 4ನೇದಲ್ಲಿ ಬರೆಯಲ್ಪಟ್ಟಿದೆ ಎಸ್ ಆರಾಮ ಇಲ್ಲದ ಸಮಯದಲ್ಲಿ ಆಗಲಿ ಬೇರೆ ಯಾವುದೇ ಸಮಯದಲ್ಲಿ ಆಗಲಿ ಯೇಸು ಸ್ವಾಮಿಯು ಆತನು ನೀತಿಯ ಸೂರ್ಯನಾಗಿ ಆತನು ಇಳಿದು ಬರುವ ನಿಮ್ಮ ಮೇಲೆ ಮೇಲೆ ಅಂತ ನಿಮ್ಮ ಕಷ್ಟ ದುಃಖಗಳನ್ನು ಆತನು ಪರಿಹರಿಸಿ ಆತನು ನಿಮ್ಮನ್ನು ಹರ್ಷ ಉಲ್ಲಾಸಗೊಳ್ಳುವಂತೆ ಮಾಡುವನು ಏನು ಎಸ್ 4ನೇ ಅಧ್ಯಾಯ ಮಲಾಖಿ ಪ್ರವಾದಗ್ರಂಥ ಅದು 2ನೇ ವಚನ ನನ್ನ ನಾಮದಲ್ಲಿ ಭಯಭಕ್ತಿ ಇಟ್ಟಿರುವ ನಿಮಗೂ ದೇವರ ಧರ್ಮವೆಂಬ ಸೂರ್ಯನು ನೀತಿ ಸೂರ್ಯ ಸ್ವಸ್ಥತೆ ಉಂಟು ಮಾಡುವ ಕಿರಣಗಳು ಉಳ್ಳವನಾಗಿ ಮೂಡುವನು ಕೊಟ್ಟಿಗೆಯಿಂದ ಬಿಟ್ಟ ಕರುಗಳಂತೆ ಹೊರಟು ಬಂದು ಕುಣಿದಾಡುವಿರಿ ದುಷ್ಟರನ್ನು ತುಳಿದು ಬಿಡುವಿರಿ ನಾನು ಕಾರ್ಯ ಸಾಧಿಸುವ ದಿನದಲ್ಲಿ ಅವರು ನಿಮ್ಮ ಅಂಗಾಲುಗಳ ಕೆಳಗೆ ಬೂದಿಯಾಗಿ ಬಿದ್ದಿರೋರು ಇದು ಸೇನಾಧೀಶ್ವರನಾದ ಯೆಹೋವನ ನುಡಿ ಆಮೆನ್ ಇವತ್ತು ದೇವರು ನಿಮ್ಮನ್ನ ಪ್ರಾಬ್ಲಮ್ಸ್ ಮೇಲೆ ನೀವು ಡ್ಯಾನ್ಸ್ ಮಾಡಬೇಕಂತ ಬೈಬಲ್ ಹೇಳ್ತೇನೆ ನಾನಲ್ಲ ಇಲ್ಲಿ ಹೇಳ್ತೇನೆ ಕೊಟ್ಟಿಗೆಯಲ್ಲಿ ಬಿಟ್ಟಂತ ಕರುಗಳನ್ನು ಚಿಕ್ಕ ಕರುಗಳು ಹೌದು ನೀವು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಸಣ್ಣ ಕರುಗಳು ಗಾಳಿ ಕಿವಿ ಗಾಳಿ ಹೋಗ್ತಾವೆ ಎಲ್ಲಿ ಹೋಗ್ತಾ ಗೊತ್ತಾಗಲ್ಲ ಅದೇನು ಅಷ್ಟು ಎಕ್ಸೈಟ್ಮೆಂಟ್ ಆಗಲ್ಲ ಅಷ್ಟು ಖುಷಿಯಲ್ಲಿ ಓಡ್ತಾವೆ ಅದು ಅಂದ್ರೆ ಲೈಫ್ ಎಂಜಾಯ್ ಮಾಡ್ತದ್ದು ಚು ನಿಮಗೆ ಅದೇನೋ ಕಿವಿ ಗಾಳಿ ಏನೋ ಪ್ರಾಬ್ಲಮ್ ಅಂತ ಅನ್ಕೊಬಹುದು ಕೆಲವರು ಹೇಳ್ತಾರೆ ಹುಳ ಹೋಗಿರುತ್ತೆ ಅದಕ್ಕೆ ಓಡುತ್ತೆ ಅಲ್ಲ ಅದು ಬಂದ ತಕ್ಷಣ ಅದಕ್ಕೆ ಆ ಲೈಫ್ ಇದೆ ಆ ಲೈಫ್ನ ಅದು ಎಕ್ಸ್ಪೀರಿಯನ್ಸ್ ಮಾಡುವಂಥದ್ದಾಗಿದೆ ಕುಣಿದಾಡತ್ತೆ ನೆಲ್ದಾಡತ್ತೆ ಈ ಸಣ್ಣ ನಾಯಿಮರಿಗಳೆಲ್ಲ ಇರ್ತಾವ ನೋಡಿ ಒಂದು 6 ತಿಂಗಳಾಗೋ ತನಕ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ ಅಂದರೆ ಅಷ್ಟೊಂದು ಲೈಫ್ ಅದಲ್ಲಿ ಎನರ್ಜಿ ಇದೆ ಎಂಕರ್ ಮಾಡಿ ಅದನ್ನು ಎಂಜಾಯ್ ಮಾಡಬೇಕು ಅದು ಮೇಲತ್ತತ್ತೆ ಇಳಿಯತ್ತೆ ಎಳಿತದೆ ನಿಮ್ಮ ಚಪ್ಪಲಿ ಶೂ ಎಲ್ಲ ಕಡಿದು ಹಿಡಿದು ಹಾಕ್ಬಿಡ್ತವೆ ನಿಮಗೆ ಸಿಟ್ಟು ಬರುತ್ತೆ ಆದರೆ ಅದಕ್ಕೆ ಎಂಜಾಯ್ಮೆಂಟ್ ಹಂಗೆ ನೀವು ಪ್ರಾಬ್ಲಮ್ಸ್ನ ಕಚ್ಚಿ ಹಾಕ್ತೀರ ತುಳಿತೀರ ಚಡಿತೀರ ಬೂದಿಯಾಗಿ ಮಾಡ್ತೀರಾ ಯಾಕೆಂದ್ರೆ ಇವತ್ತು ದೇವರ ಜೀವ ನಿಮ್ಮಲ್ಲಿದೆ ಆ ಜೀವವನ್ನ ಸಮೃದ್ಧಿಯಾಗಿ ನೀವು ಎಂಜಾಯ್ ಮಾಡ್ತೀರಾ ಯಾವಾಗ ಅಂದ್ರೆ ನೀವು ಕ್ರಿಸ್ತನನ್ನ ದೃಷ್ಟಿಸುವಾಗ ಆತನ ವಾಕ್ಯದಲ್ಲಿ ಭರವಸೆ ಇಡುವಾಗ ಅಲ್ವಾ ನನ್ನ ನಾಮದಲ್ಲಿ ಭಯಭಕ್ತಿ ಇಟ್ಟಿರುವ ನಿಮಗೋ ಬೇರೆಯವರಿಗೆ ಅಲ್ಲ ಈ ಸ್ವಾಮಿ ನಂಬಿದವರಿಗೆ ಮಾತ್ರ ಅವ್ರಿಗೆ ಮಾತ್ರ ನಂಬದೇವರಿಗೆ ಏನು ಸಿಗಲ್ಲ ನಂಬುವರಿಗೆ ಮಾತ್ರ ದೇವರ ಧರ್ಮವೆಂಬ ಸೂರ್ಯನು ನೋಡಿ ರೈಚಸ್ನೆಸ್ ಅಲ್ವಾ ಫಸ್ಟ್ ಇಂಗ್ಲಿಷ್ ಅಲ್ಲಿ ಅಲ್ಲ ಸನ್ ಆಫ್ ರೈಚಸ್ನೆಸ್ ಅಲ್ವಾ ಸ್ವಲ್ಪ ವಾಕ್ಯನ ನೋಡೋಣ ಈ ಒಂದು ವಾಕ್ಯ ಯಾಕಂದ್ರೆ ಇವತ್ತು ದೇವರು ನಮಗೆ ಫಸ್ಟ್ ನೀತಿವಂತನಾಗಿ ಮಾಡಿದ್ದಾನೆ ಆಮೆನ್
ಮತ್ತು ಆತನು ನೀತಿಯ ಸೂರ್ಯನಾಗಿದ್ದಾನೆ ಅಲ್ವಾ ಧರ್ಮವೆಂಬ ಸೂರ್ಯನು ಅದು ಇನ್ನೊಂದು ಕಡೆಯಲ್ಲಿ ನೀತಿಯ ಸೂರ್ಯ ಅಂತಾನೆ ಬಂದಿದೆ ಕಾಣತ್ತಲ್ಲ ಪಾಸ್ಟರ್ ಅದು ಇನ್ನೊಂದು ವರ್ಷನಲ್ಲಿ ಓಕೆ ನಾನು ನೋಡೋಣ ಮಲಾಕಿ 4:2 ಬಟ್ ಅನ್ ಟು ಯು ದಟ್ ಫಿಯರ್ ಮೈ ನೇಮ್ ಶಾಲ್ ದ ಸನ್ ಆಫ್ ರೈಚಸ್ನೆಸ್ ಅರೈಸ್ ವಿತ್ ಹೀಲಿಂಗ್ ಇನ್ ಹಿಸ್ ವಿಂಗ್ಸ್ ಪಾಸ್ಟರ್ ನೀವು ಯಾವುದು ವರ್ಷನ್ ಓದಿದ್ದೀರಾ ಸೇಮ್ ವರ್ಷನ್ ಸನ್ ಆಫ್ ರೈಚಸ್ನೆಸ್ ಸನ್ ಅಂದರೆ SON ಆ ಅಲ್ಲ ಇದು SUN ಸನ್ ಅಂದ್ರೆ ಉದಯ ಪ್ರಕಾಶನ ಇವೆಷ್ಟು ವಾಕ್ಯ ಓದ್ವಿ ಧರ್ಮವೆಂಬ ಸೂರ್ಯನು ಸಂಜೆಗೆ ದುಃಖವೆಂಬುದು ಅಂದ್ರೆ ಕತ್ತಲು ಕವಿದು ನಿಮ್ಮನ್ನ ಬೀಳಿಸ್ಲಿಕ್ಕೆ ಟ್ರೈ ಮಾಡ್ತಾ ಇರ್ಬೋದು ಆದ್ರೆ ನಿಮ್ಮ ಒಳಗೆ ಯಾರಿದ್ದಾನೆ ಉದಯ ಪ್ರಕಾಶ ಧರ್ಮ ಎಂಬ ಸೂರ್ಯನು ನಿಮ್ಮ ಒಳಗಿದ್ದಾನೆ ಎಸ್ ನೀವು ಹೇಳುವಾಗ ಎಲ್ಲ ಕತ್ತಲೆ ಬಿಟ್ಟು ಓಡುವಂತದಾಗಿದೆ ಆಮೇನ್ ಆಮೇನ್ ಅಲ್ವಾ ಪುರ ಓದನ ಪಾಸ್ಟರ್ ಅದು ವಾಕ್ಯ ನನ್ನ ನಾಮದಲ್ಲಿ ಭಯಭಕ್ತಿಟ್ಟಿರುವ ನಿಮಗೂ ದೇವರ ಧರ್ಮವೆಂಬ ಸೂರ್ಯನು ಸ್ವಸ್ಥತೆಯನ್ನುಂಟು ಮಾಡುವ ಕಿರಣಗಳು ಉಳ್ಳವನಾಗಿ ಮೂಡುವನು ಸ್ವಸ್ಥತೆಯನ್ನು ಉಂಟು ಮಾಡುವ ಕಿರಣಗಳು ಉಳ್ಳವನಾಗಿ ಮೂಡುವನು ಜಸ್ಟ್ ಬಿಲೀವ್ ದಿಸ್ ವರ್ಡ್ ಈ ಒಂದು ವಾಕ್ಯವನ್ನು ನೀವು ಕೇಳ್ತಿರುವಾಗ ನಿಮ್ಮ ಜೀವಿತದಲ್ಲಿ ನೋಡಿ ಇದು ಲೇಸರ್ ಟ್ರೀಟ್ಮೆಂಟ್ ಇದ್ದಾಗ ಹೌದು ಅಲ್ವಾ ನೀವು ಕೇಳ ಅನ್ಕೊಂತಾರಿದ್ದು ಇದು ಇಲ್ಲ ಎಂತ ಟ್ರೀಟ್ಮೆಂಟ್ ಮಾಡೋದು ಹೋಗಲ್ಲ ಅಂತ ಕಿರಣಗಳು ಹೋದಂಗೆ ಆ ನಿಮ್ಮ ಬಾಡಿ ಪಾರ್ಟ್ಸ್ ಅಲ್ಲಿ ಯಾವ ಯಾವ ಜಾಗದಲ್ಲಿ ಏನೇನು ಸಂಗತಿ ಇರಬಾರ್ದು ಅವೆಲ್ಲ ಕಟ್ ಆಫ್ ಆಗ್ತದೆ ಎಸ್ ಆಮೇನ್ ಶಾರ್ಪ್ ತುಂಬಾ ಶಾರ್ಪ್ ಲೇಸರ್ ಟ್ರೀಟ್ಮೆಂಟ್ ಅಂದ್ರೆ ಅದು ತುಂಬಾ ಆಕ್ಯುರೇಸಿ ಆಗಿ ಅಲ್ವಾ ಒಂದು ಕಾಲ ಇತ್ತು ಒಂದು ಐ ಸರ್ಜರಿ ಆಗ್ಬೇಕಾದ್ರೆ ಪೂರ್ತಿ ಕುಯ್ದು ಕಚ 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 ಅಂತ ಕುಯ್ತಾ ಇದ್ರು ಆದ್ರೆ ಈಗ ಹಂಗಲ್ಲ ಲೇಸರ್ ಟ್ರೀಟ್ಮೆಂಟ್ ಯಾರಿಗೆ ಒಂದು ಪಾಯಿಂಟ್ ಏನು ಡಿಸ್ಟರ್ಬ್ ಆಗಲ್ಲ ಹಿಂಗೆ ಹೋಗುತ್ತೆ ಲೇಸರಲ್ಲಿ ಹಿಂಗೆ ಹಿಂಗೆ ಚಕ್ ಚಕ್ ಅಂತ ವಿತಿನ್ ನೋ ಟೈಮ್ ಪೇಷಂಟ್ ಡಿಸ್ಚಾರ್ಜ್ ಅಂದರೆ ಅವನ ಅಷ್ಟು ಒಂದು ಅಡ್ವಾನ್ಸ್ ಆಗಿದೆ ಅದು ದೇವರ ಜ್ಞಾನದಿಂದ ದೇವರ ಕೃಪೆಯಿಂದ ಮಾಡಲಿಕ್ಕೆ ಸಾಧ್ಯ ಆಯ್ತು ಎಂಬುದಾಗಿ ಅದೇ ಪ್ರಕರಣ ಪ್ರೀತಿ ದೇವಚಂದ್ರೆ ದೇವರ ವಾಕ್ಯ ಈಗಲ್ಲ ಅದು ಅವಾಗಿಂದಲೇ ಅಲ್ವಾ ಏನಾಗಿದೆ ಸ್ವಸ್ಥತೆ ಉಂಟು ಮಾಡುವ ಕಿರಣಗಳುಳ್ಳಾಗಿ ಮೂಡುವುದು ಆಮೆನ್ ಇಟ್ ಇಸ್ ಮೋರ್ ಪವರ್ಫುಲ್ ದೆನ್ ದ ಲೇಸರ್ ಎಸ್ ನೀವು ಅನ್ಕೊಂಡು ಅಡ್ವಾನ್ಸ್ ಟ್ರೀಟ್ಮೆಂಟ್ ಲೇಸರು ಅದಕ್ಕಿಂತ ಪವರ್ಫುಲ್ ಆಗಿ ಅದು ಕಾರ್ಯವನ್ನು ಮಾಡುವಂತದ್ದಾಗಿದೆ ಎಸ್ ಸ್ವಸ್ಥ ಉಂಟು ಮಾಡುವ ಕಿರಣಗಳುಳ್ಳವಳಾಗಿ ಮೂಡುವನು ಕೊಟ್ಟಿಗೆಯಿಂದ ಬಿಟ್ಟ ಕರುಗಳಂತೆ ನೀವು ಹೊರಟು ಬಂದು ಕುಣಿದಾಡುವಿರಿ ಆಮೆನ್ ದುಷ್ಟರನ್ನು ತುಳಿದು ಬಿಡುವಿರಿ ನಾನು ಕಾರ್ಯ ಸಾಧಿಸುವ ದಿನದಲ್ಲಿ ಅವರು ನಿಮ್ಮ ಅಂಗಾಲುಗಳ ಕೆಳಗೆ ಬೂದಿಯಾಗಿ ಬಿದ್ದಿರುವರು ಇದು ಸೇನಾಧೀಶ್ವರ ಯೆಹೋವನ ನುಡಿ ನೋಡಿ ಇಲ್ಲಿ 2-3 ಸಂಗತಿಗಳು ನೋಡ್ತೀವಿ ಒಂದು ನೀವು ಕುಣಿದಾಡ್ತೀರಾ ಯು ರಿಜಾಯ್ಸ್ ಇನ್ ದ ಲಾರ್ಡ್ ನೀವು ಕರ್ತನಲ್ಲಿ ಆನಂದಿಸ್ತೀರಾ ಅಷ್ಟು ಮಾತ್ರ ಅಲ್ಲ ದುಷ್ಟರನ್ನ ತುಳಿದು ಬಿಡಿರುವೆ ಅಂದ್ರೆ ಸೈತನ ಕಾರ್ಯವನ್ನ ತುಳಿಬೇಕು ನೀವು ಸೈತನ ಕಾರ್ಯನ ಲಯಪಡಿಸ್ಬೇಕು ಇದೇ ಉದ್ದೇಶ ಅಲ್ವಾ ದುಷ್ಟರನ್ನ ತುಳಿದು ಬಿಡು ಅಂದ್ರೆ ನಿಮ್ಮ ಪ್ರಾಬ್ಲಮ್ಸ್ ನೀವು ನಿಮ್ಮ ಕಾಲ ಕೆಳಗೆ ತುಳಿಯುತ್ತದೆ ಯಾವಾಗ ತಲೆ ಮೇಲೆ ಇಟ್ಕೊಂಡು ತುಳಿಯೋಕ್ಕಾಗತ್ತಾ ಇಲ್ಲ ಕಾಲ್ ಕೆಳಗೆ ಬಂದಿದ್ದಾರಲ್ವಾ ಅದಕ್ಕೆ ಬೈಬಲ್ ವಾಕ್ಯ ಹೇಳ್ತದೆ ನಾನು ನಿಮ್ಮ ವಿರೋಧಿಗಳನ್ನ ಪಾದ ಪೀಠವಾಗಿ ಮಾಡುವ ತನಕ ನೀನು ನನ್ನ ಬಲಗಡೆಯಲ್ಲಿ ಕುಳಿತುಕೋ ಎಂಬುದಾಗಿ ಆಮೆನ್ ನನ್ನ ಪ್ರೀತಿ ದೇವಚಂದ್ರ ಎಲ್ಲವೂ ನಿಮ್ಮ ಪಾದಕ್ಕೆ ಬಂದು ಅಡ್ಡ ಬೀಳುವಂತದಾಗಿದೆ ಯಾಕೆಂದ್ರೆ ನೀವು ಕ್ರಿಸ್ತನ ಶರೀರವಾಗಿದ್ದೀರಾ ಕ್ರಿಸ್ತನು ಆತನು ಶಿರಸ್ಸಾಗಿದ್ದಾನೆ ಅಲ್ವಾ ಇಲ್ಲಿ ಮುಂದೆ ನೋಡೋಣ ನಾನು ಕಾರ್ಯ ಸಾಧಿಸುವ ದಿನದಲ್ಲಿ ಅವರು ಅವರದೇ ನಿಮ್ಮ ವಿರುದ್ಧವಾಗಿ ಬಂದ ರೋಗ ಆಗಲಿ ಸಾಲ ಆಗಲಿ ದರಿದ್ರತನ ಆಗಲಿ ಹಿಂಸೆ ಅವರು ನಿಮ್ಮ ಅಂಗಾಲುಗಳ ಕೆಳಗೆ ಬೂದಿ ಆಗಿ ಬಿದ್ದಿರುವರು ಆಮೆನ್ ಬರ್ನ್ ಆಗಿರ್ತಾರೆ ಅವ್ರ ಹಂಗೆ ಇರಲ್ಲ ಅಡ್ರೆಸ್ ಇಲ್ದಂಗೆ ಹೋಗಿರ್ತಾರೆ ಅಲ್ವಾ ಸಮಸ್ಯೆಗಳು ಸುಟ್ಟು ಹೋಗಿದೆ ಅಂತ ಅರ್ಥ ಈ ಬೂದಿ ಯಾವಾಗ ಆಗತ್ತಪ್ಪ ಫುಲ್ ಫುಲ್ ಇಡೀ ಪೀಸಿದಾಗ ಬೂದಿ ಆಗ್ತಾವ ಅದೆಲ್ಲ ನೋಡಿ ಬೆಂಕಿ ಹಾಕಿದಾಗ ಬೂದಿ ಆಗ್ತವೆ ಅಂದ್ರೆ ನಿಮ್ಮ ದೇವರು ದಯಿಸುವ ಅಗ್ನಿ ಯಾರಿಗೆ ನಿಮ್ಮ ಸಮಸ್ಯೆಗೆ ನಿಮಗಲ್ಲ ಕೆಲವರು ಹೇಳ್ತಾರೆ ನನ್ನ ದೇವರು ದಯಿಸುವ ಅಗ್ನಿ ನಿಮ್ಮನ್ನೆಲ್ಲ ಸುಟ್ಟಾಕ್ತಾರೆ ಅವ್ರಿಗೆ ಪಾಪ ವಾಕ್ಯದ ಜ್ಞಾನ ನಮಗೆ ಸುಟ್ಟಾಕುದಾದ್ರೆ ಆತನು ತನ್ನ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನು ಲೋಕಕ್ಕೆ ಮನುಷ್ಯರ ಕಳಿಸ್ತಿರಲಿಲ್ಲ ನಮ್ಮ ಪಾಪ ಪರಿಹಾರ ಮಾಡ್ಲಿಕ್ಕೋಸ್ಕರ ಈ ಸ್ವಾಮಿನ ಕಳಿಸಿದ್ರು ಎಸ್ ನಮ್ಮ ಸುಟ್ಟಾಕ್ಲಿಕ್ಕೋಸ್ಕರ ಅಲ್ಲ ಸುಟ್ಟಾಕ ನಮ್ಮ ರಕ್ಷಣೆ ಸುಡುವ ಪರಿಸ್ಥಿತಿ ಇಲ್ಲಿದ್ವ ಬೆಂಕಿಯ ಕೆರೆಗೆ ಬೀಳೋರು ನಾವು ತಪ್ಪಿಸಿದೇವ್ರು ನಮ್ಮನ್ನು ಸುರಕ್ಷಿತವಾದ ಸ್ಥಳಕ್ಕೆ ತರಲಿಕ್ಕೋಸ್ಕರ ದೇವ್ರು ನಮ್ಮನ್ನು ಯೇಸು ಸ್ವಾಮಿ ಮೂಲಕ ಬಿಡಿಸಿದ್ದಾರೆ ಆಮೆನ್ ಇವತ್ತು ನಿಮ್ಮ ಪರಿಸ್ಥಿತಿಗಳಿಗೆ ನಿಮ್ಮ ಸಮಸ್ಯೆಗೆ ನಿಮ್ಮ ವ್ಯಾಧಿಗೆ ನಿಮ್ಮ ಸಾಲಕ್ಕೆ ಅದು ದಯಿಸುವ ಅಗ್ನಿ ಅದ ಹತ್ರ ಬಂದ್ರೆ ಅದು ಬೂದಿ ಆಗತ್ತೆ ನಿಮ್ಮ ಸಮಸ್ಯೆ ಬೂದಿಯಾಗಿ ನಿಮ್ಮ ಕಾಲ ಕೆಳಗಿರುತ್ತಂತೆ ನೀವು ಉಫ್ ಅಂದ್ರೆ ಹೋಗುತ್ತೆ ಅಲ್ವಾ ಸಮಸ್ಯೆ ಬೂದಿಯಾಗಿ
ಬಿದ್ದಿರು ಹಾರಿ ಹೋಗುತ್ತೆ ಏನು ಎಸ್ ಬಿದ್ದಿರೋದು ಇದು ಸೇನಾಧೀಶನ ಯೆಹೋವನ ನುಡಿ ಆಮೆನ್ ಇದು ನನ್ನ ಮಾತಲ್ಲ ಮಾತಲ್ಲ ನಾವೇನೋ ಇವತ್ತು ಗ್ರೇಸ್ಲೇಷನ್ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ ಓ ಇವೆಲ್ಲ ಡಾಕ್ಟರ್ ಎಲ್ಲ ಬರೆದಿಟ್ಕೊಂಡು ಹೇಳ್ತಾರೆ ಇಲ್ಲ ಇದೆಲ್ಲ ದೇವರ ಮಾತು ಅದು ವಾಗ್ದಾನ ಆಗಿದೆ ಇವತ್ತು ಯಾರೆಲ್ಲ ನಂಬ್ತೀರಾ ನೀವೆಲ್ಲ ಹೊಂದುವಂತರಾಗಿದ್ದೀರಾ ಆಮೆನ್ ಆಮೆನ್ ನಾವು ಒಂದು ವಾಕ್ಯ ಕೊನೆ ವಾಕ್ಯ ಓದಿ ನಾವು ಈ ಒಂದು ಕಾರ್ಯಕ್ರಮ ಮುಗಿಸ್ತೇವೆ ಗಲಾತ್ಯರ ಪತ್ರಿಕೆ ನಾವು ನೋಡ್ತಾ ಇದ್ವಿ ಇವತ್ತು ಫಸ್ಟ್ ಮಿರಾಕಲ್ ನಾವು ನೋಡಿಕೊಂಡಿದ್ದೀವಿ ಗಲಾತ್ಯ ಪತ್ರಿಕೆ ಮೂರನೇ ಅಧ್ಯಾಯ ಒಂದು ಕೊನೆಯ ವಚನ ಆಮೆನ್ ಒಂದು ರೀಸನ್ ಒನ್ ಆಫ್ ದ ಮೇನ್ ರೀಸನ್ ಯಾಕೆ ಇಸ್ರಾಯೇಲರು ವಾಗ್ದಾನ ದೇಶಕ್ಕೆ ಅವ್ರು ಹೋಗಲಿಲ್ಲ ನಾನು ಇದನ್ನು ಹೇಳಿ ನಾನು ಮುಗಿಸ್ಬಿಡ್ತೇನೆ ಅನೇಕರು ಅಂದ್ಕೊಳ್ತೀರೋ ಓ ಮೋಸ್ಟ್ಲಿ ಅವರೆಲ್ಲ ಗುಣಗುಟ್ಟಿದ್ರು ಅದು ಹೌದು ತಪ್ಪಲ್ಲ ಅವ್ರು ತುಂಬ ಪಾಪ ಮಾಡಿದರು ಕೆಲವರು ಹೇಳ್ತಾರೆ ಅವ್ರು ಮೋಸ್ಟ್ಲಿ ಪ್ರೇಯರ್ ಮಾಡಲಿಲ್ಲ ಫಾಸ್ಟಿಂಗ್ ಮಾಡಲಿಲ್ಲ ಮೋಸ್ಟ್ಲಿ ಕಾಣಿಕೆ ಕೊಡಲಿಲ್ಲ ದಶಮಾಗ ಕೊಡಲಿಲ್ಲ ಮೋಸ್ಟ್ಲಿ ಅವರು ಟೈಮ್ ಟೈಮಿಗೆ ಮೋಶೆ ಹತ್ರ ಹೋಗಲಿಲ್ಲ ನೀವು ಸಾವಿರ ರೀಸನ್ ಹೇಳ್ಬೋದು ಆದರೆ ಬೈಬಲ್ ಹೇಳ್ತದೆ ಒಂದು ರೀಸನ್ ಓಕೆ ಇಲ್ಲಿ ನೋಡ್ತೇವೆ ಹೀಬ್ರವರ ಪತ್ರಿಕೆ ಮೂರನೇ ಅಧ್ಯಾಯ 18-19 ವಚನ ಅಲ್ವಾ 19th ವರ್ಸ್ ಲಾಸ್ಟ್ ವರ್ಸ್ 18 ಓದ್ಕೊಳ್ಳ ನನ್ನ ವಿಶ್ರಾಂತಿಯಲ್ಲಿ ನೀವು ಸೇರುವುದೇ ಇಲ್ಲವೆಂದು ಯಾರನ್ನು ಕುರಿತು ಪ್ರಮಾಣ ಮಾಡಿದನು ಅವಿಧೇಯರ ಕುರಿತಲ್ಲವೇ ಅವರು ಸೇರಲಾರದೆ ಹೋದದ್ದು ಅಪನಂಬಿಕೆಯಿಂದಲೇ ಎಂದು ತಿಳಿದುಕೊಳ್ಳುತ್ತೇವೆ ಅವರು ಸೇರದೆ ಹೋಗಿರುವುದು ಏನಕ್ಕಪ್ಪ ಅಪನಂಬಿಕೆಯಿಂದ ಎಷ್ಟು ಸ್ವಾಮಿ ದೇವರ ವಾಗ್ದಾನಗಳನ್ನು ನಂಬದೇ ಇರೋದ್ರಿಂದ ಅನ್ಬಿಲೀಫ್ ಹೌದು ಅನ್ಬಿಲೀಫ್ ಅಪನಂಬಿಕೆ ಅದು ಒನ್ ಆಫ್ ದ ವರ್ಸ್ಟ್ ಸಿನ್ ಅದು ತುಂಬ ದೇವರಿಗೆ ಅಸಹ್ಯವಾದ ಒಂದು ಪಾಪವಾಗಿದೆ ಇವತ್ತು ನೋಡ್ರಿ ದೇವರ ವಾಗ್ದಾನಗಳು ಇಷ್ಟೆಲ್ಲ ಇದೆ ಅದು ಒಂದನ್ನು ಕೂಡ ನೀವು ಅನುಭವಿಸ್ತಿಲ್ಲ ಅಂದರೆ ಅದು ನೀವು ಅಪನಂಬಿಕೆ ಉಳ್ಳವರಾಗಿದ್ದೀರಿ ಎಂಬುದಾಗಿ ನೋಡಿ ಎಂಥ ಪಾಪವನ್ನು ಕೂಡ ಆತನು ಶ್ರಮಿಸ್ತಾನೆ ಅದು ಅಪನಂಬಿಕೆ ಇರೋರು ಯಾವನು ಕೂಡ ಹೊಂದೋದಕ್ಕೆ ಸಾಧ್ಯವೇ ಇಲ್ಲ ಆಮೆನ್ ಇವತ್ತು ದೇವರ ವಾಗ್ದಾನವನ್ನು ನಂಬುವುದರಲ್ಲಿ ನೀವು ಸ್ಲೋ ಆಗಬೇಡ್ರಿ ನಾವು ಇನ್ನೊಂದು ದಿವಸ ಅದನ್ನು ಮಾತಾಡ್ತೇವೆ ದೇವರ ವಾಕ್ಯವನ್ನು ದೃಢವಾಗಿ ನಂಬ್ರಿ ಮತ್ತು ಅದನ್ನು ಮಾತಾಡ್ರಿ ಮತ್ತು ನಿಮ್ಮ ಜೀವಿತದಲ್ಲಿ ನೀವು ಅನುಭವಿಸುವಂತರಾಗಿದ್ದೀರಾ ಸೊ ಈ ಒಂದು ರಾತ್ರಿಯಲ್ಲಿ ಇದುವರೆಗೆ ಯಾರು ಯೇಸು ಕ್ರಿಸ್ತನ ಸ್ವಂತ ರಕ್ಷಕನಾಗಿ ನೀವು ಅಂಗೀಕಾರ ಮಾಡಿಲ್ಲ ಇದು ಒಳ್ಳೆಯ ಅವಕಾಶ ಆಗಿದೆ ಮುಂದಿನ ಸಮಯದಲ್ಲಿ ಪಾಸ್ಟರ್ ನಿಮ್ಮನ್ನು ಪ್ರಾರ್ಥನೆ ಲೀಡ್ ಮಾಡಲಿಕ್ಕಿದ್ದಾರೆ ಆಮೆನ್ ಇದುವರೆಗೆ ಯೇಸು ಸ್ವಾಮಿಯನ್ನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡದೇ ಇರೋರು ನನ್ನೊಂದಿಗೆ ಈ ಪ್ರಾರ್ಥನೆ ಮಾಡಿಕೊಳ್ಳ್ರಿ ಸರ್ವ ಶಕ್ತನಾಥ ತಂದೆಯಾದ ಪರಲೋಕದವರೇ ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಈ ಒಂದು ರಾತ್ರಿ ವೇಳೆಯಲ್ಲಿ ಸ್ವಾಮಿ ನಿನ್ನ ವಾಕ್ಯವನ್ನು ಕೇಳಿದ್ದೇವೆ ಹೌದು ನೀನು 2000 ವರ್ಷ ಹಿಂದೆ ನಿನ್ನ ಪರಲೋಕದ ಸಕಲ ವೈಭವವನ್ನು ಬಿಟ್ಟು ಈ ಲೋಕದಲ್ಲಿ ಮಾನವ ರೂಪವನ್ನು ತಾಳಿ ಬಂದು ಕಲ್ವಾರಿ ಕ್ರೂಚಲ್ಲಿ ನೀನು ಪರಿಶುದ್ಧತನ್ನು ಚೆಲ್ಲುವ ಮೂಲಕ ನಮ್ಮ ಪಾಪವನ್ನು ತೊಳೆದು ನಮ್ಮ ಶಾಪವನ್ನು ಹೊತ್ತುಕೊಂಡು ನಮ್ಮ ರೋಗಗಳನ್ನು ವಾಸಿ ಮಾಡಿದಿ ಕಲ್ವಾರಿ ಕ್ರೂಚಲ್ಲಿ ಸತ್ತು ಹೂಣಲ್ಪಟ್ಟು ಮೂರಿಂದಲೇ ಸತ್ರದಿಂದ ಮೃತ್ಯುಂಜನ ಎದ್ದು ಬಂದಿ ಎಂಬುದಾಗಿ ನಾನು ನನ್ನ ಹೃದಯದಲ್ಲಿ ನಂಬ್ತೇನೆ ನಾನು ಮತ್ತು ಅರಿಕೆ ಮಾಡ್ತೇನೆ ನೀನು ನನ್ನ ದೇವರು ಎಂಬುದಾಗಿ ಅಪ್ಪ ನನ್ನೆಲ್ಲ ದೋಷವನ್ನು ತೊಳೆದು ನನ್ನ ಶುದ್ಧಿ ಮಾಡು ನನ್ನನ್ನು ಮಗನಾಗಿ ಸ್ವೀಕರಿಸು ಮಗಳಾಗಿ ಸ್ವೀಕರಿಸು ನಿನ್ನ ಪರಿಶುದ್ಧಾತ್ಮನನ್ನು ತುಂಬಿಸು ಈ ದಿನ ಮೊದಲುಗೊಂಡು ನೀನು ನನ್ನನ್ನು ಮಗನಾಗಿ ಮಗಳಾಗಿ ಸ್ವೀಕಾರ ಮಾಡಿದ್ದಕ್ಕೆ ನಿನಗೆ ಕೋಟ್ಯಾನುಕೋಟಿ ಸ್ತೋತ್ರ ವಂದನೆ ಸಲ್ಲಿಸ್ತೇವೆ ಸ್ವಾಮಿ ಆಮೇನ್ ಯಾರಾದ್ರೂ ಈ ಪ್ರಾರ್ಥನೆ ಮಾಡಿದಿರಿ ನೀವು ದೇವರ ಮಕ್ಕಳಾಗಿದ್ದೀರಿ ದೇವರ ಮಕ್ಕಳಾದ ಮೇಲೆ ದೇವರ ಸಕಲ ವರಗಳಿಗೆ ನೀವು ಬಾಧ್ಯರಾಗಿದ್ದೀರಿ ನಿಮಗೆ ಸರಿಯಾದ ವ್ಯಕ್ತಿಗಳು ಕಾಂಟ್ಯಾಕ್ಟ್ ಆಗಲಿ ಸರಿಯಾದ ಸ್ವಸ್ಥ ಬೋಧನೆ ಕೊಡುವ ಸಭೆ ನಿಮಗೆ ದೊರೆಯಲಿ ದೇವರ ವಾಕ್ಯದಲ್ಲಿ ಬೆಳೆಯಿರಿ ಅನೇಕ ಜನರಿಗೆ ಆಶೀರ್ವಾದ ನಿಧಿಗಳಾಗಲಿ ದೇವರು ನಿಮ್ಮನ್ನು ಆಶೀರ್ವಿಸಲಿ ಆಮೆನ್ ಮತ್ತೆ ನಾಳೆ ರಾತ್ರಿ ಮತ್ತೊಂದು ಹೊಸ ಎಪಿಸೋಡ್ಗೆ ಮತ್ತೆ ಸಿಗ್ತೇವೆ ಅಲ್ಲಿ ತನಕ ಗುಡ್ ನೈಟ್ ನಥಿಂಗ್ ಮಿಸ್ಸಿಂಗ್ ನಥಿಂಗ್ ಬ್ರೋಕನ್ ಯು ಆರ್ ಬ್ಲೆಸ್ಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಸ್ ಈ ಒಂದು ಕಾರ್ಯಕ್ರಮ ನೋಡಿದ ನಿಮ್ಮನ್ನು ಕೂಡ ನಾನು ಹೃದಯಪೂರ್ವಕವಾಗಿ ವಂದನೆ ಸಲ್ಲಿಸ್ತೇನೆ ಪ್ರತಿದಿನ ಬನ್ನಿ ವಾಕ್ಯವನ್ನು ಕೇಳ್ರಿ ಕೃಪೆಯ ಕ್ರಾಂತಿ ಈ ಕಾರ್ಯಕ್ರಮ ನಿಮ್ಮ ಜೀವಿತವನ್ನು ನಿಮ್ಮ ಕುಟುಂಬವನ್ನು 100% ಮಾರ್ಪಡಿಸುವಂಥದ್ದಾಗಿದೆ ಸೊ ಅಷ್ಟು ಮಾತ್ರ ಅಲ್ಲ ಪ್ರತಿದಿನ ಬೆಳಗ್ಗೆ ಸರಿಯಾಗಿ 7:00 ಫೇಸ್ಬುಕ್ ಹಾಗೂ ಯೂಟ್ಯೂಬಲ್ಲಿ ಮಾರ್ನಿಂಗ್ ಡಿವೋಷನ್ ಎಂಬ ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ ಡಾಕ್ಟರ್ ಸುದೀಪ್ ಡಿಮೆಲೋ ಈ ಒಂದು ಪೇಜ್ ಫೇಸ್ಬುಕ್ಕಲ್ಲಿದೆ ಹಾಗೂ ಯೂಟ್ಯೂಬಲ್ಲಿ ಕೂಡ ಚಾನಲ್ ಇದೆ ಅದನ್ನು ಸಬ್ಸ್ಕ್ರೈಬ್ ಮಾಡಿರಿ ಬಂದು ಭಾಗವಹಿಸಿರಿ ದೇವರ ವಾಕ್ಯವನ್ನು ನಾವು ಕೇಳೋಣ ನಮ್ಮ ಜೀವಿತ ನಿಮ್ಮ ಜೀವಿತ ಇದ್ದ ಹಾಗೆ ಇರುವುದೇ ಇಲ್ಲ ಯು ಆರ್ ಬ್ಲೆಸ್ಡ್